ಮಹೇಶ್ ಒಳ್ಳೊಳ್ಳೆ ಪಂಚ್ ಡೈಲಾಗ್ಸ್ ಕೊಡ್ತಾನೆ. ಸೊ ಆ ಥರದ್ದು ಏನಾದರೂ ಬೇಕಿದೆ ನಿಮ್ಗೆ ಯಾವುದಾದ್ರು ಸಿನಿಮಾ, ನಾನು ಅಭಿಜಿತ್ನ ಹೋಗಿ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಕಿರಣ್ ರಾಜ್ ಇವಾಗ ಹಂಗೆ ಇವಾಗ ರಾಜ್ ಬಿ ಶೆಟ್ಟಿನೂ ಬರ್ತಿದ್ದಾರೆ ಕೆಲವೊಂದು ವಿಷಯದಲ್ಲಿ, ಅಭಿಜಿತ್ ಮಹೇಶ್ ಬರ್ತಿದ್ದಾನೆ, ಅನಿರುದ್ಧ ಅಭಿಜಿತ್ ಮಹೇಶ್ ತಮ್ಮ ಇದನ್ನು ಬಂದಿರುದ್ದು ಅಂತ ಅವನು ಬರ್ತಿದ್ದಾನೆ. ಬಟ್ ಓವರ್ ಆಲ್ ಕಿರಣ್ ರಾಜ್ ಸಿಗ್ತದೆ. ಸೊ ಆ ಥರನೂ ಆಗುತ್ತೆ. ಬಟ್ ಇವಾಗ ಅಭಿಜಿತ್ ಮಹೇಶ್ ಮತ್ತು ಚಂದ್ರಜಿತ್ ಸ್ಕ್ರಿಪ್ಟ್ಗಳಲ್ಲಿ ಮೇಜರ್ ಮೇಜರ್ ಅವರೇ ಬರ್ತಿರೋದು ಸೀನ್ಸ್ ಎಲ್ಲ. ಬಟ್ ಇನ್ಪುಟ್ಸ್ ಅಂತೂ ಡೆಫಿನೆಟ್ಲಿ ಹೌದು ಹೌದು. ಕಿರಣ್ ರಾಜ್ ಏನು ಪ್ಲ್ಯಾನ್ ಮಾಡಿದ್ದೀರಿ ಇವಾಗ? ನಾನೇನು ಪ್ಲ್ಯಾನ್ ಮಾಡಲ್ಲ, ಅವ್ನು ಅವ್ನು ಪ್ಲ್ಯಾನ್ ಮಾಡಿಬಿಟ್ಟು ನನ್ನ ಮುಂದೆ ಹೇಳ್ತಾನೆ ನಂಗೆ ಇವಾಗ ನೆಕ್ಸ್ಟ್ ಇದು ಮಾಡಬೇಕು ಅಂತ, ಇಷ್ಟಿಷ್ಟು ಬಜೆಟ್ ಆಗುತ್ತೆ ಅಂತ. ಸೊ ಆ ಬಜೆಟ್ಗೆ ಏನೇನು ಅಲಾಟ್ಮೆಂಟ್ ಆಗಬೇಕು ಅದನ್ನು ನಾನು ಸೆಟ್ ಮಾಡ್ಕೊಡ್ತೀನಿ. ನಂತರ ಅಂದರೆ ಸಿ ಇಟ್ ಈಸ್ ಫಾರ್ ಎಕ್ಸಾಂಪಲ್ ನನ್ನ ಪರಮ್ವಾ ಸ್ಟುಡಿಯೋಸ್ ನನ್ನ ಕಂಪನಿ ಅಂತ ಇಲ್ಲವೇ ಇಲ್ಲ, ಟು ಬಿ ಫ್ರ್ಯಾಂಕ್. ನಾನು ಇವಾಗ ಯಾವ ಮಟ್ಟಕ್ಕೆ ತರಬೇಕು ಅಂತಂದರೆ ಇವಾಗ ಎಲ್ಲ ಸೆವೆನ್ ಆರ್ಟ್ಸ್ಗೂ ಅದರಲ್ಲಿ ಪರಮ್ವಾ ಸ್ಟುಡಿಯೋಸಲ್ಲಿ ಶೇರ್ಸ್ ಇರಬೇಕು, ಕಂಪ್ನಿ ಶೇರ್ಸ್ ಇರಬೇಕು. ಬಿಕಾಸ್ ಐ ವಾಂಟ್ ದೆಮ್ ಟು ವರ್ಕ್ ಹಿಯರ್ ಫಾರ್ ಏನೋ ಕಂಪ್ನಿನ ಬೆಳೆಸೋಕ್ಕೂ ಬಿಲ್ಡ್ ಮಾಡೋಕ್ಕೂ ಅವರದ್ದು ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಇನ್ಕ್ಲೂಡಿಂಗ್ ಅಂದರೆ ಪ್ರಮೋಷಿಂದ ಹಿಡಿದು ಚಂದ್ರಜಿತ್ ಅಭಿಜಿತ್ ಮಹೇಶ್ ಎಲ್ರಿಗೂ ಕಂಪ್ನಿಯಲ್ಲಿ ಶೇರ್ ಇರಬೇಕು. ಸೊ ವಿಚ್ ಇಸ್ ಬೈ ನಾವು ಪರಮ್ವಾ ಸ್ಪಾಟ್ ಲೈಟ್, ಪರಮ್ವಾ ಪಿಕ್ಚರ್ಸ್, ಪರಮ್ವಾ ಸ್ಟುಡಿಯೋಸ್ ಅಂತ ಬೇರೆ ಬೇರೆ ಥರ ಮಾಡಿದ್ದೀನಿ. ಈ ಸ್ಪಾಟ್ ಲೈಟ್ ಬರೀ ಅಲ್ಲ ಅಲ್ಲ ಸಿನಿಮಾ ಸಿನಿಮಾಗೂ ಅಂದರೆ ಹೊಸೊಬ್ರು ಸಿನಿಮಾ ಅಂದರೆ ನಮ್ಮ ತಂಡದವರಲ್ಲ, ನಾವು ಅವ್ರನ್ನ ಅವ್ರ ವರ್ಕ್ ಇದುವರೆಗೂ ನೋಡಿಲ್ಲ. ಬಟ್ ಸ್ಕ್ರಿಪ್ಟ್ ಇಷ್ಟ ಆಯ್ತು ನಮಗೆ, ಆ್ಯಂಡ್ ಚಿಕ್ಕ ಬಜೆಟ್ ಒಂದು ಸಿನಿಮಾ. ಸೊ ಆ ಥರ ಇದ್ದಾಗ ನಾವು ಸ್ಪಾಟ್ ಲೈಟಲ್ಲಿ ಮಾಡ್ತೀವಿ. ಹೌದು, ಪ್ರೊಡ್ಯೂಸ್ ಮಾಡ್ತೀವಿ ಅಂದರೆ ಒಂದು 80 lakhs, ಅದು 1 crore ಕಡಿಮೆ. ಹೌದು ಹೌದು, ಆ ಥರ ಸಿನಿಮಾಗಳು ಸಾಕಷ್ಟು. ಹೌದು ಹೌದು, 60 to 80 lakhs ಆಲ್ಮೋಸ್ಟ್. ಅಂದ್ರೆ ಏನ್ ಮಾಡ್ತದೆ ಇವಾಗ 300 ಅಪ್ರೋಚ್ ಮಾಡೋದು, ಅದ್ರಲ್ಲಿ ಒಂದು ಒಬ್ಬ ಸಿಗ್ತಾನೆ. ಸೊ ಎಲ್ಲರನ್ನು ನಮ್ಗೆ ಅಟೆಂಡ್ ಮಾಡೋಕ್ಕೂ ಆಗಲ್ಲ. ಅದಕ್ಕೆ ಹೌದು ಅಂದ್ರೆ ಸದ್ಯಕ್ಕೆ ಇವಾಗ 7 hours ಎಲ್ರದ್ದು ರೆಸ್ಪಾನ್ಸಿಬಿಲಿಟಿ. 7 hours ಅಲ್ಲಿ ಇವಾಗ ಪೂಜಾ ಅಂತ ಒಬ್ಬಿದ್ದಾರೆ, ಅವರು ನೋಡ್ತಾರೆ ಯಾವ್ದಾದ್ರು ಸ್ಕ್ರಿಪ್ಟ್ ಬಂದಿರೋ ಚೆನ್ನಾಗಿದೆಯಾ ಅಂತ. ಅಂದರೆ ನೀವು ಒಂದು 2-3 pages ನೋಡಿದಾಗ ಗೊತ್ತಾಗುತ್ತೆ ಮುಂದೆ ಓದಬೇಕಾ ಬೇಡವಾ ಅಂತ. ಸೊ ಆ ಥರ ಒಂದಿಬ್ಬರು ಇದ್ದಾರೆ ಇವಾಗ ಸದ್ಯಕ್ಕೆ. ಬಟ್ ಅದನ್ನು ಇವಾಗ ಏನಂತಾರೆ, ಅವರು ಅವ್ರ ಸ್ಕ್ರಿಪ್ಟ್ ಬರೆಯೋ ಮಧ್ಯದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಬಟ್ ಅದು ಬಿಟ್ಟು ಒಂದು HR ಡಿಪಾರ್ಟ್ಮೆಂಟ್ ಥರ ಇದ್ದರೆ ಹೂ ವಿಲ್ ಕಂಪ್ಲೀಟ್ಲಿ ಇನ್ನೂ ಇದಕ್ಕೆ ಅಸೈನ್ ಆಗಿದೆ. ಹೌದು, ಸೊ ಅದನ್ನೆಲ್ಲ ಸೆಟ್ ಮಾಡಬೇಕು. ಹೌದು ಹೌದು, ಬಜೆಟ್ ಹೌದಾ ಅಲ್ವಾ, ಅದರ ಡಿಪಾರ್ಟ್ಮೆಂಟ್ ಮಾಡಬೇಕು ಅನ್ನೋದು ಈಗಾಗಲೇ ನಮ್ಮಲ್ಲಿ ಇದಕ್ಕೆ ಸ್ಕ್ರಿಪ್ಟ್ ಲೆವೆಲ್ ಆ ಥರದ ಇದಾರೆ. ಹೌದು ಹೌದು ಹೌದು, ಬಟ್ ಇನ್ನೊಂದು ಅಟ್ಲೀಸ್ಟ್ 10-15 ಜನ ಬೇಕಾಗ್ತದೆ. ಒಂದು ಹೊಸಬ್ರನ್ನ ಇನ್ಸ್ಪೈರ್ ಮಾಡುವ ಒಂದು ಆಲ್ರೆಡಿ ಒಂದು 2-3 ಸಿನಿಮಾಗಳನ್ನು ಮಾಡಿರ್ತಾರೆ, ಅವ್ರು ಪ್ರೂವ್ ಆಗಿರ್ತಾರೆ, ಆ ಥರ ನಿರ್ದೇಶಿಸಿದ ಇವೊಂದು ಅಂದರೆ ನಮ್ಮ ಮೈಂಡ್ ಸೆಟ್ಗೆ ಹೊಂದ್ಕೊಳ್ಳುವಂತಹ ಸ್ಕ್ರಿಪ್ಟ್ ಮಾಡ್ತಾರೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ. ಅವರಿಗೆ ಹೇಮಂತ್ ರಾವ್ ಇವಾಗ ಬಂದು ಮಾಡಬೇಕಾದ್ರೆ ನನ್ನ ಜೊತೆನೇ ಮಾಡಲಿ, ಅವ್ರು ಬರ್ಬೇಕಾದ್ರೆ ಗೊತ್ತು ನಂಗೆ ಈ ಸ್ಕ್ರಿಪ್ಟ್ ನಾನೇ ಮಾಡ್ತಾ ಇದ್ದೀನಿ. ಸೊ ಇಂಥ ಸ್ಕ್ರಿಪ್ಟ್ ಪರಮ ಸ್ಟುಡಿಯೋಸಲ್ಲಿ ನಾವು ಪ್ರೊಡ್ಯೂಸ್ ಮಾಡೋಕೆ ಇಷ್ಟಪಡ್ತೀವಿ ಅಂತ. ಸೊ ನಾನೇ ಪರಮ ಪಿಕ್ಚರ್ಸಲ್ಲೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾಡಿ ಸೊ ಆ ಥರ ಡೆಫಿನೆಟ್ಲಿ ಅಂದರೆ ನಮ್ಮ ನಮ್ಮ ಮೈಂಡ್ ಸೆಟ್ಗೆ ಹೊಂದ್ಕೊಳ್ಳೋ ಥರ, ಆಮೇಲೆ ನಾಳೆ ಇಷ್ಟು ಬಜೆಟ್ ಅಂತ ಹೇಳಿ ಅದು ಡಬಲ್ ಆಗಿ ಆ ಥರ ಎಲ್ಲ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಸ್ವಲ್ಪ ನೋನ್ ಡೈರೆಕ್ಟರ್ಸ್ ಅಂದರೆ ಆ ಪ್ರಾಬ್ಲಮ್ಸ್ ಎಲ್ಲ ಕೆಲವೊಂದ್ಸಲ ಇರುತ್ತೆ. ಹೌದು, ಸೊ ಅಂದರೆ ನಾನು ಸ್ವಲ್ಪ ಅಂದರೆ ಅದಕ್ಕೆ ನಾನು ಅಂದರೆ ಹೊಸೊಬ್ಬರಾದ್ರೂ ಪರವಾಗಿಲ್ಲ, ಬಟ್ ನಮ್ಮ ಮೈಂಡ್ ಸೆಟ್ ಥರನೇ ವರ್ಕ್ ಮಾಡಬೇಕು ಅಂತ. ಅವ್ರ ಮಗ ಇದ್ದಾರೆ ಅಂದರೆ ಸದ್ಯಕ್ಕೆ ಅವನು ಅವ್ರದ್ದೇ ಇರಲಿ ಅಂತ ಹೇಳ್ತಾರೆ. ಅಂದರೆ ಇವಾಗ ಚಾರ್ಲಿವರೆಗೂ ಅಟ್ಲೀಸ್ಟ್ ಅವರೇ ಸೈನ್ ಆಫ್ ಮಾಡಿದ್ದು ಪ್ರಾಜೆಕ್ಟ್ಸ್ ಇದರಲ್ಲೂ ಯಾವುದಲ್ಲಿ. ಹಾಂ, ಇವಾಗ ಇದರಲ್ಲೂ ಅವರದ್ದೇ ಕ್ಯಾರಿ ಆಫ್ ಮಾಡಿದ್ವಿ. ಬಟ್ ನೆಕ್ಸ್ಟ್ ಕೇಳಬೇಕು ಅಂತ ಅಂದರೆ ಅಮಿತ್ ಹತ್ರ, ಅಂದರೆ ಅವ್ನ ಹೆಸರು ಬೇರೆ ಕ್ಯಾರಿ ಮಾಡಬೇಕು ಅಥವಾ ಅವರದ್ದೇ ತಂದೆ ಹೆಸರು ಇರಲಿಲ್ಲ ಅಂತ. ಯಾಕಂದ್ರೆ ಇಲ್ಲಿವರೆಗೂ ಅವರು ಇವಾಗ ಚಾರ್ಲಿವರೆಗೂ ಅವರು ಸೈನ್ ಆಫ್ ಮಾಡಿರೋದು ಪ್ರಾಜೆಕ್ಟ್ಸ್. ಈ ಪ್ರಾಜೆಕ್ಟ್ಸ್ ಎಲ್ಲ ಇವಾಗ ಅಮಿತ್ ಸೈನ್ ಆಫ್ ಮಾಡ್ತೇವೆ.
ಪ್ರೊಡ್ಯೂಸರ್ ಅಂತ ಇದೆಯಲ್ಲ, ಅದಕ್ಕೆ ನಾನು ಕೇಳಿದ್ದೆ ಅಲ್ಲಿ ಪ್ರೊಡ್ಯೂಸರ್ ಅಂತ ಇದೆ. ಅದೇ ಅದು ನೆಕ್ಸ್ಟ್ ಈ ಸಿನಿಮಾದಿಂದ ಅಮಿತ್ ಹತ್ರ ಕೇಳಬೇಕು. ಇವಾಗ ಅದೇ ಇನ್ನೊಂದು 50 days ಶೂಟಿಂಗ್ ಇದೆ ನನಗೆ, ಸೊ ಬೈ ನವಂಬರ್ ಸೆಪ್ಟೆಂಬರ್ ಸೊ ಅಕ್ಟೋಬರ್ ಒಳಗಡೆ ನಾನು ಮುಗ್ದು ಹೋಗುತ್ತೆ. ನಾನು ನವಂಬರಿಂದ ಪ್ರೀ ಪ್ರೊಡಕ್ಷನ್ ಶುರು ಮಾಡ್ಬೋದು. ಸೊ ನೆಕ್ಸ್ಟ್ ಇಯರ್ ಅರ್ಲಿ ನೆಕ್ಸ್ಟ್ ಇಯರ್ ಡಿಸೆಂಬರ್ ಅಲ್ವಾ? ಇಲ್ಲ, ಮೋಸ್ಟ್ಲಿ ವ್ಯಾಲೆಂಟೈನ್ಸ್ ಡೇಗೆ ಸದ್ಯಕ್ಕೆ ಪ್ಲಾನಿಂಗ್. ಹೌದು, ಡಿಸೆಂಬರ್ ಎಂಡಿಗೆ ನಂದು ನನ್ಗೆ ಬರಕ್ಕೆ ಇಷ್ಟ, ಬಟ್ ಅಕ್ಟೋಬರ್ಗೆ ಶೂಟಿಂಗ್ ಮುಗ್ದೋದ್ರೆ 2 months ರೆಡಿ ಮಾಡೋದು ಕಷ್ಟ ಆಗುತ್ತೆ. ಹೌದು, ಈಗ ಹೌದು ಹೌದು ಮತ್ತೆ ಬೇರೆ ಇದೆ ಇನ್ನು ಲಾಸ್ಟ್ ಬರ್ತದೆ. ಹೌದೌದು ಸರ್, ರೈಟಿಂಗ್ ವೈಸ್ ಹಾಂ ಬೇಸಿಕ್ ಎಲ್ಲ ರೆಡಿ ಇದೆ. ನಾನು ಒಮ್ಮೆ 7,000 ಶೂಟಿಂಗ್ ಮುಗಿದ ಮೇಲೆ ಪ್ರಾಬಬ್ಲಿ 1 month ನಾನು ತಿರ್ಗಾ ಎಲ್ಲಿಗಾದರೂ ಹೋಗಿ ಒಬ್ಬನೆ ಕೂತ್ಕೊಂಡು ಇನ್ನೇನು ಬೆಟರ್ ಮಾಡ್ಬೋದು ಅಂತ ಕೂತ್ಕೊಂಡು ವಾಪಸ್ ಬಂದು ನಾನು ಆನ್ ಲೊಕೇಶನ್ ಎಲ್ಲೆಲ್ಲಿ ಶೂಟ್ ಮಾಡೋದು ಅನ್ನೋದೆಲ್ಲ ನೋಡ್ಕೊಂಡು. ಉಳಿದಿರೋ ಗಂಡ ಅಂತೇಳಿದು ಪ್ರೀಕ್ವೆಲ್ ಸೀಕ್ವೆಲ್ ಎರಡು ಇದೆ ನೋಡಿದವ್ರಿಗೆ. ಉಳಿದಿರೋ ಗಂಡ ಅಂತೇಳಿದ್ರೆ ಸ್ಕ್ರಿಪ್ಟೇ ಸ್ವಲ್ಪ ಹಂಗೆ ಇದೆಯಲ್ಲ, ಸ್ವಲ್ಪ ಆಚೆಚೆ ಹೋಗ್ತಾನೆ ಇರುತ್ತಲ್ವಾ, ಸೊ ಇದು ಸ್ವಲ್ಪ ಆಚೆಚೆ ಹೋಗ್ತಾ ಇರುತ್ತೆ. ಬಟ್ ಅಲ್ಲಿ ಆದಷ್ಟು ಕನ್ಫ್ಯೂಷನ್ ಆಗಲ್ಲ ನಿಮ್ಗೆ, ಅಲ್ಲಿ ಸ್ವಲ್ಪ ಕನೆಕ್ಟ್ ಮಾಡ್ಬೇಕಲ್ವಾ, ಅಲ್ಲಿ ಇಲ್ಲಿಗೆ ಬಂದ ಆ ಥರ ಕನೆಕ್ಟ್ ಎಲ್ಲ ಮಾಡ್ಬೇಕು. ಅಲ್ಲಿ ಇಲ್ಲಿ ಹಂಗಿಲ್ಲ, ಅಂದ್ರೆ ನಿಮ್ಗೆ ಸ್ಟ್ರೈಟ್ ನರೇಷನ್, ಬಟ್ ಈ ಸ್ಟೋರಿಗೊಮ್ಮೆ ಈ ಸ್ಟೋರಿಗೊಮ್ಮೆ ಈ ಸ್ಟೋರಿಗೊಮ್ಮೆ ಶಿಫ್ಟ್ ಆಗ್ತಾ ಇರುತ್ತೆ. ಬೇಕು ಅನ್ನೋದು ನನ್ನ ನಂಬಿಕೆ. ಅದು ಕರೆಕ್ಟು. ಈಗ ನೀವು ಹೆಂಗೆ ಮುಂದಿನ ಸಿನಿಮಾಗಳ ಬಗ್ಗೆ ಎಲ್ಲ ಪ್ಲಾನ್ ಮಾಡ್ಕೊಂಡು ಮದುವೆ ಬಗ್ಗೆ ಒಂದು ಅಷ್ಟೇನಾದ್ರು ಇರ್ಬೋದು? ನಾನು ಈ ಸದ್ಯಕ್ಕೆ ಇಲ್ಲ, ಅದನ್ನು ತಲೆ ತೆಗ್ದಾಗ ಕೂಡ ಇಲ್ಲ. ಆಗಬೇಕು ಅಂದರೆ ಆಗುತ್ತೆ. ಐ ಆಮ್ ಹ್ಯಾಪಿ. ನಿಮ್ಮ ಫ್ಯಾಮಿಲಿ ಕಡೆ ಏನು ಅಲ್ಲಿ ಪ್ರೆಷರ್ ಇದೆ, ಬಟ್ ನಾನು ಅದನ್ನು ಆ ಪ್ರೆಷರ್ ಹೌದು ಇವಾಗ ಮನೆಯಿಂದ ಕಟ್ತಾ ಇದ್ದೀನಿ. ನಾನು ಇವಾಗ ನನ್ನ ತಾಯಿಗೆ ಹೆಂಗೆ ಅಂತಂದ್ರೆ ನಾನು ಸಿನಿಮಾ ಬರ್ಬೇಕಾದ್ರೆ ನನಗೆ ಇನ್ನೊಂದು ಸಿನಿಮಾ ಅಂತ ಹೇಳಿ ಮಾಡಿ 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 ಹಿಂಗುತ್ತಾ ಇದ್ದೆ ಅವ್ರಿಗೆ, ಇನ್ನು ಇವನು ಹಿಂಗೆ ಅಂತ. ಸೊ ಇವಾಗಲೂ ಅಷ್ಟೇ, ಇದೊಂದು ಸಿನಿಮಾ ಇವಾಗ ಮನೆ ಕಟ್ತಾ ಇದ್ದೀನಿ, ಮನೆ ಮುಗಿಲಿ ಅಂತ ಪೋಸ್ಟ್ ಪೋನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಯರ್ ಎಂಡ್ ಒಳಗಡೆ ನಾನು ಮುಗಿಸ್ಬೇಕು ಅಂತ ಐಡಿಯಾ. ಅಲ್ಲೇ ಸ್ಟುಡಿಯೋ ಎಲ್ಲ ಪ್ಲಾನ್ ಮಾಡಿ ಅಂದರೆ ನನ್ಗೆ ಜಾಸ್ತಿ ಮನೆಯಿಂದ ಹೊರಗೆ ಬರಲ್ಲ ನಾನು, ಬಿ ಫ್ರ್ಯಾಂಕ್. ಮನೆ ಬಿಟ್ಟರೆ ಆಫೀಸ್ ಅಥವಾ ಶೂಟಿಂಗ್. ಆಫೀಸ್ ಇವಾಗ ನಾನು ಹೇಳಿದ್ನಲ್ಲ, ಇವಾಗ ಎಲ್ಲ ಸೆಟಪ್ ಮಾಡಿಬಿಟ್ರೆ ನಾನು ಟು ಬಿ ಫ್ರ್ಯಾಂಕ್ ನನಗೆ ಜಾಸ್ತಿ ಆಫೀಸ್ಗೆ ಹೋಗಿ ನಾನು ಕುತ್ಕೊಳ್ಳೋ ಕ್ಯಾಬಿನಲ್ಲಿ ಕುತ್ಕೊಳ್ಳೋದು ಅದು ಇಷ್ಟ ಇಲ್ಲ ನನಗೆ. ಅದಕ್ಕೆ ಪೂರ್ತಿ ಸೆಟಪ್ ಮಾಡಿಬಿಟ್ಟು ಆಮೇಲೆ ನಾನು ಮನೆಯಿಂದನೇ ಏನಿದ್ರು ಕಮ್ಯುನಿಕೇಶನ್ ಮಾಡುತ್ತಲ್ಲ, ನನ್ನ ಮನೆಯಲ್ಲಿ ನನಗೆ ಏನು ಬೇಕು ಸಿನಿಮಾ ಮಾಡೋಕ್ಕೆ ಎಲ್ಲನೂ ಮಾಡ್ಕೊಂಡಿದ್ದೀನಿ. ಥಿಯೇಟ್ರಿಂದ ಹಿಡಿದು ನಮಗೆ ಆ್ಯಕ್ಟ್ರಾಗಿ ವರ್ಕೌಟ್ ಮಾಡೋಕ್ಕೆ ಅದು ಇದು ಎಡಿಟಿಂಗ್ ಎಲ್ಲನೂ ಮಾಡ್ಕೊಂಡಿದ್ದೀನಿ, ಡಬ್ಬಿಂಗ್ ಹಿಡಿದು ಎಲ್ಲನೂ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಕೆಲಸಗಳನ್ನೆಲ್ಲ ನನ್ನ ಮನೆಯಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಸೆಟಪ್ ಪೂರ್ತಿ ಆಗ್ಬಿಡುತ್ತೆ. ಅಂದರೆ ನಾನು ಕೂತ್ಕೊಂಡು ಏನು ಮಾಡ್ತೀನಲ್ವಾ, ಇವಾಗ ಎಡಿಟಿಂಗ್ ಎಲ್ಲ ನಾವು ಲ್ಯಾಪ್ಟಾಪಲ್ಲೇ ಮಾಡ್ತೀವಿ. ಆಮೇಲೆ ಲ್ಯಾಪ್ಟಾಪ್ ಮಾಡೋಕ್ಕೆ ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡ್ಬೇಕಾದ್ರೆ ಸ್ವಲ್ಪ ದೊಡ್ಡ ಸ್ಕ್ರೀನ್ ಬೇಕಿದೆ, ಅದೆಲ್ಲ ಇದೆ ಅಂತ. ಡಬ್ಬಿಂಗ್ ಮಾಡೋಕ್ಕೆ ಡಬ್ಬಿಂಗ್ ಇದೆ, ರೈಟಿಂಗ್ ಅಂತೂ ತಿರ್ಗಾ ಲ್ಯಾಪ್ಟಾಪಲ್ಲೇ ಮಾಡೋದು. ಆಮೇಲೆ ಡಿ ಟಿ ಎಸ್ ಎಲ್ಲ ಮಾಡೋಕ್ಕೆ ಹೊರಗೆ ಹೋಗಲೇಬೇಕು. ಬಟ್ ನಂತರ ಹೋಮ್ ಥಿಯೇಟರ್ ಮಾಡ್ಕೊಂಡಿದ್ದೀನಿ ನಾನು. ನಾನು ಡಿ ಟಿ ಎಸ್ ಮಾಡಬೇಕು ಅಂತಂದರೆ ನಾನು ಸೆಟಪ್ ಇದೆ ನಂತರ. ಅಂದರೆ ಯಾರ ಅವರನ್ನು ಇಲ್ಲಿ ಕರೆಸ್ಬಿಟ್ಟು ಒಂದು 2-3 ಮಿಷಿನ್ ಅವ್ರು ತಂದುಬಿಟ್ರೆ ಉಳಿದ ಸೆಟಪ್ ಇಲ್ಲ ಇದೆ ನಂತರ. ಸೊ ಔಟ್ಪುಟ್ ತಗೊಳ್ಳೋದು ಹೌದು. ಸೊ ಹಂಗಾರೆಲ್ಲ ಆಲ್ಮೋಸ್ಟ್ 1.5 years ಕಂಪ್ಲೀಟ್ ಆದರೆ ಮನೆಗೂ ಹೌದು. ನಾನು ರಿಚರ್ಡ್ ಅಂತೂ ಪೋಸ್ಟ್ ಪ್ರೊಡಕ್ಷನ್ ಮನೇಲಿ ಮಾಡಬೇಕು ಅಂತ. ಆಮೇಲೆ 120-140 days ಒಂದೇ ಪಾಸ್. ಕೇಳ್ತಾ ಇದ್ದಾರೆ, ತಮಿಳು ಕೇಳ್ತಾ ಇಲ್ಲ, ತೆಲುಗು ಮತ್ತು ಮಲಯಾಳಂ ಮಾಡಿದ್ಮೇಲೆ ತೆಲುಗು ತಮಿಳು ಮಾಡಿಬಿಡ್ಬೋದು ಅಂತ ಹೇಳಿ ಐಡಿಯಾ. ಹಿಂದಿ ಏನಂತಂದರೆ ನಿಮಗೆ ಪಬ್ಲಿಸಿಟಿಗೆ ನೀವು ಆಲ್ಮೋಸ್ಟ್ 7-8 crores ಖರ್ಚು ಮಾಡಬೇಕು ರೀಚ್ ಮಾಡೋಕ್ಕೆ. ಅದು ನಿಮಗೆ ಥಿಯೇಟ್ರಲ್ಲಿ ಬರುತ್ತಾ ಇಲ್ಲ ನನಗೆ ಗ್ಯಾರಂಟಿ ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ
ತೆಲುಗುವಲ್ಲಿ ನಾನು ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಕೋಟಿ ಖರ್ಚು ಮಾಡಿದ್ರೆ ಸಾಕು ನಿಮ್ಗೆ. ಬಟ್ ಹಿಂದಿ ಹಂಗಲ್ಲ, ನೀವು ಆಲ್ ಓವರ್ ಇಂಡಿಯಾ ರೀಚ್ ಆಗಬೇಕು ಅಂತಂದರೆ ಅಷ್ಟು ಮಾಡಲೇಬೇಕು. ಆಮೇಲೆ ಈ ಥರದ್ದು ಸಪ್ತಸಾಗರದ ಆಚೆಯಲ್ಲೂ ಸಿನಿಮಾ, ಟು ಬಿ ಫ್ರ್ಯಾಂಕ್ ಅಂದರೆ ಅದು ರೊಮ್ಯಾಂಟಿಕ್ ಸಿನಿಮಾ ಆದ್ರೂ ಐ ಥಿಂಕ್ ಇಂಡಿಯಾದಲ್ಲೇ ಆ ಥರದ್ದು ಸಿನಿಮಾ ಮೋಸ್ಟ್ಲಿ ಬಂದಿರಲ್ಲ. ಅಂದರೆ ಆ ಥರ ರೊಮ್ಯಾನ್ಸ್ ಯಾರು ತೋರಿಸಿಲ್ಲ. ಇಟ್ ಈಸ್ ನಾಟ್ ವೆರಿ ವೆರಿ ರಿಯಲಿಸ್ಟಿಕ್ ಅಂದರೆ ರೊಮ್ಯಾನ್ಸ್ ಅಂದರೆ ಒಂದು ಹುಡುಗ ಹುಡುಗಿ ಸುಮ್ಮನೆ ಬೈಕಲ್ಲಿ ಹೋಗಿ ಅದಲ್ಲ. ವಾಟ್ ಈಸ್ ಆ್ಯಕ್ಚುಲಿ ಲವ್ ಅನ್ನೋದು ಏನೋ ತೋರಿಸುವಂಥ ಸಿನಿಮಾ. ನನಗೆ ಗೊತ್ತಿರೋದ ಪ್ರಕಾರ ನಾನಂತು ನೋಡಿಲ್ಲ. ಅಂದರೆ ದ ವೇ ಹೀ ಶೂಟಿಂಗ್ ಇಟ್ ಆ್ಯಂಡ್ ಆ ಥರ ಕಥೆಯೂ ನಾನು ಆ್ಯಕ್ಚುಲಿ ಇಂಡಿಯನ್ ಸಿನಿಮಾದಲ್ಲಿ ನೋಡಿಲ್ಲ, ಆ ಥರದ್ದೊಂದು ರೊಮ್ಯಾಂಟಿಕ್ ಸಿನಿಮಾ. ಬಟ್ ಇವಾಗ ಹಿಂದಿಯಲ್ಲಿ ನೀವು ಅದನ್ನು ರಿಲೀಸ್ ಮಾಡಿದಾಗ ಅದನ್ನು ಒಂದು ಅಕ್ಸೆಪ್ಟ್ ಮಾಡ್ತಾರ ಅಂತಲೂ ಗೊತ್ತಿಲ್ಲ ನನಗೆ. ಯಾಕಂದರೆ ನೀವು ಆ ಥರದ್ದು ಸಿನಿಮಾಗಳು ಒಮ್ಮೆ ಒಂದು ನೋನ್ ಫೇಸ್ ನಿಮಗೆ ಇದ್ದರೆ ಬೆಟರ್ ಅಂತ ಅನಿಸುತ್ತೆ. ಆ್ಯಂಡ್ ಚಾರ್ಲಿ ವಾಸ್ ಇಸ್ ನಾಟ್ ಇನಫ್ ಫಾರ್ ಮೀ ಟು ರಿಲೀಸ್ ಆಗ್ತದೆ. ಆಫ್ಟರ್ ರಿಚರ್ಡ್ ಆಂಥೋನಿ ನಾನು ಸಪ್ತ ಏನಾದರೂ ಮಾಡಿದರೆ ಪ್ರಾಬಬ್ಲಿ ರಿಲೀಸ್ ಮಾಡ್ಬೋದಾ ಯೋಚನೆ ಮಾಡ್ಬೋದಿತ್ತು. ಬಟ್ ಇವಾಗ ಅಂತ ಸದ್ಯಕ್ಕೆ ಆ ಥರ ಯೋಚನೆ ಮಾಡ್ತಾರೆ.